ಸಚಿವರ ಮನೆ ಅಂಗಳದಲ್ಲೇ ಕ್ಯಾಂಟೀನ್ ಬೈಟಿಗೆ ಬಂದವರಿಗೆಲ್ಲ ಹಸಿವಿನ ಟೆನ್ಷನ್ ಜನಪ್ರತಿನಿಧಿಗಳಿಗೆ ಮಾದರಿ ಆಯಿತು ಮಂಕಾಳ ಮನೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಈ ಉತ್ತರ ಕನ್ನಡದ ಉಸ್ತುವಾರಿ ಸಚಿವರಾಗಿರುವಂತಹ ಮಂಕಾಳ ಸುಬ್ಬವೈದ್ಯರು ತುಂಬಾ ವಿಚಾರಗಳಲ್ಲಿ ಗಮನ ಸೆಳಿತಾ ಇದ್ದಾರೆ ಅವರು ಎಲ್ಲೋ ಪ್ರಚಾರ ಬಯಸ್ತಾ ಇಲ್ಲ ಬಟ್ ಅವರಿಗೆ ಗೊತ್ತಿರದಂಗೆ ಪ್ರಚಾರ ಜಾಸ್ತಿ ಆಗ್ತಾನೆ ಇದೆ ಅದ ಕಾರಣ ಅವ್ರು ಮಾಡ್ತಿರೋ ಒಳ್ಳೆ ಕೆಲಸಗಳು ಹೌದು ವೀಕ್ಷಕರೇ ನಾನು ಕ್ಷೇತ್ರದಲ್ಲಿ ಇರಲಿ ಬಿಡ್ಲಿ ಅಥವಾ ನನ್ನ ಮನೇಲಿರಲಿ ಬಿಡ್ಲಿ ತುಂಬ ಜನ ಹುಡುಕಂಬತ್ತಾರೆ ಕಷ್ಟ ಸಮಸ್ಯೆ ಅಂತ ಹೇಳ್ಕೊ ಬರ್ತಾರೆ ನಾನು ಇಲ್ಲ ಅಂತ ಬೇಸರದಂತ ಹೋಯ್ತಾರೆ ಮಳೆ ಚಳಿ ಬಿಸಿಲು ಸರಿಯಾಗಿ ಬಸ್ ಸಿಕ್ಕಿರಲ್ಲ ನಡ್ಕೊ ಬಂದಿರ್ತಾರೆ ಭೌಗೋಳಿಕವಾಗಿ ಒಂದಷ್ಟು ಏರಿಳಿತ ಇರುವಂಥ ಪ್ರದೇಶಗಳಿಂದೆಲ್ಲ ಬಂದಿರ್ತಾರೆ ಅಂಥವ್ರು ನಾನು ಸಿಕ್ಕಿಲ್ಲ ಅಂದರೆ ಬೇಸರ ಆಗುತ್ತೆ ಅವ್ರ ಸಮಸ್ಯೆಗಳನ್ನ ಫಸ್ಟು ನನ್ನ ಕಡೆಯವರಲ್ಲಿ ಆಲಿಸ್ಬೇಕು ಬಂದವರು ಹಸಿವಿಂದ ಹೋಗಬಾರ್ದು ಅವರು ಬೆಳಗ್ಗೆ ಬಂದರೆ ತಿಂಡಿ ತಿನ್ನಬೇಕು ಚಾ ಕುಡಿಬೇಕು ಮಧ್ಯಾಹ್ನ ಬಂದರೆ ಊಟ ಮಾಡೋಗ್ಬೇಕು ಸಂಜೆ ಬಂದರೆ ಟೀ ಚಾ ಜೊತೆ ಏನೋ ಸ್ನ್ಯಾಕ್ಸ್ ತಗೊಂಡೋಗ್ಬೇಕು ಇದಕ್ಕಾಗಿ ಒಂದು ಕ್ಯಾಂಟೀನ್ ಮಾಡ್ರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಇಂದಿರಾ ಕ್ಯಾಂಟೀನ್ಗಳಿಗೆ ಚೈತನ್ಯ ತುಂಬ ಕೆಲಸವನ್ನು ಮಾಡ್ತಾ ಇದೆ ಕಡಿಮೆ ಹಣದಲ್ಲಿ ಗುಣಮಟ್ಟದ ಆಹಾರವನ್ನು ಕೊಡಬೇಕು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಸಚಿವರೊಬ್ಬರು ತಮ್ಮ ಮನೆ ಅಂಗಳದಲ್ಲೇ ಕ್ಯಾಂಟೀನ್ ಒಂದನ್ನು ಮಾಡಿದ್ದಾರೆ ಉಚಿತವಾಗಿ ಬಂದವರಿಗೆ ಭಾನುವಾರದೊತ್ತು ಒಂದೊಂದ್ಸಲ ಇವರು ಮಿನಿಸ್ಟರ್ ಆಗಿದ ತಕ್ಷಣ 500 ಜನ ಎಲ್ಲ ಬಂದ್ಬಿಡೋರಂತ ಭಾನುವಾರ ಅಂದರೆ ಬರ್ತಾರೆ ಯೂಶುವಲ್ ಆಗಿ ಕ್ಷೇತ್ರದಲ್ಲಿ ಇರ್ತಾರೆ ಸಚಿವರು ಅಂತ ಅವ್ರನ್ನ ಭೇಟಿ ಮಾಡೋಕೆ ಬರ್ತಾರೆ 500 ಜನ ಬಂದು ಟಿಫನ್ ರೆಡಿ ಇರಬೇಕು ಏನು ಸುಮ್ಮ ಸುಮ್ಮನೆ ಏನೋ ಅಲ್ಲ ಪಲಾವ್ ಆಗಿರ್ಬೋದು ಶಿರಾ ಕಾಫಿ ಟೀ ಕಷಾಯ ಇಡ್ಲಿ ಸಾಂಬಾರು ಮಧ್ಯಾಹ್ನಕ್ಕೆ ಊಟ ಏನೇ ಇದ್ರೂ ತಿಂದೋಗ್ಬೇಕು ಅವ್ರು ಬಂದಾಗ ಯಾರು ಬಂದರು ಅದಕ್ಕಾಗಿ ಒಬ್ಬರು ಅಡುಗೆ ಭಟ್ರನ್ನ ಇಟ್ಬಿಟ್ಟವ್ರೆ ಅಲ್ಲಿ ಮಾಡಿದ್ದು ಅಡುಗೆ ತಿಂಡಿ ಮನೆಯವರು ತಿಂತಾರೆ ಸಚಿವರು ಮನೆಯವರು ಹೀಗಾಗಿ ಮಂಕಾಳ ವೈದ್ಯರು ತುಂಬ ವಿಚಾರಗಳಲ್ಲಿ ಗಮನ ಸೆಳೀತಾ ಇದ್ದಾರೆ ಇದು ಕೇವಲ ಇನ್ನೂ ಗಮನಿಸಬೇಕಾದ ಅಂಶ ಅಂದರೆ ಈಗ ಸಚಿವರಾದೆ ಅನ್ನೋ ಕಾರಣಕ್ಕೆ ಮಾಡಿಲ್ಲ 2013 ಫಸ್ಟ್ ಟೈಮು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ಶಾಸಕರಾಗಿದ್ರು ಅವಾಗ ಕೂಡ ಮನೆ ಅಂಗಳದಲ್ಲಿ ಕ್ಯಾಂಟೀನ್ ಮಾಡಿದ್ರು ಆದರೆ 2018 ಕಾಂಗ್ರೆಸ್ ಟಿಕೆಟ್ ಸಿಕ್ಕರೂ ಕೂಡ ಹಿಂದುತ್ವದ ಅಲೆಯನ್ನು ಸೋತಿದ್ರು ಆ ಸಂದರ್ಭದಲ್ಲಿ ಅದಷ್ಟಾಗಿ ವರ್ಕೌಟ್ ಆಗಿರಲಿಲ್ಲ ಸೋತ ಮೇಲೆ ಎಲ್ಲಿ ಜನ ಬರ್ತಾರೆ ಮಾತಾಡ್ಸೋಕ್ಕೆ ಗೆದ್ದವರು ಮನೆ ಬಾಗಿಲಿಗೆ ಹೋಗ್ತಾರೆ ಬಟ್ ಈಗ ಸಚಿವರಾಗಿದ್ದಾರೆ ಜವಾಬ್ದಾರಿ ಇನ್ನೂ ಹೆಚ್ಚಿದೆ ಅವ್ರ ಬಳಿ ಅಹವಾಲುಗಳು ಅಭಿವೃದ್ಧಿ ಯೋಜನೆಗಳು ಸಾಕಷ್ಟು ಚರ್ಚೆಗಳು ಜನ ಬರ್ತಾನೆ ಇರ್ತಾರೆ ಬಂದವರು ಯಾರೋ ಹಸಿವಿಂದ ಹೋಗಬಾರ್ದು ಅವ್ರು ಯಾವ ಟೈಮಿಗೆ ಬಂದರೂ ಹೊಟ್ಟೆ ತುಂಬ ತಿಂದು ಹೋಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಂಕಾಳ ವೈದ್ಯರು ಮನೆ ಅಂಗಳದಲ್ಲೇ ಕ್ಯಾಂಟೀನ್ ಒಂದನ್ನು ಮಾಡಿದ್ದಾರೆ ಒಂದು ರೀತಿಯಲ್ಲಿ ಎಲ್ಲ ಶಾಸಕರುಗಳಿಗೆ ಕೂಡ ಇದು ಮಾದರಿ ಆಗಬೇಕು ಯಾಕಂದ್ರೆ ಇವರು ಸಚಿವರಾದ್ರು ಅನ್ನೋ ಕಾರಣಕ್ಕೇನು ಮಾಡಿದ್ದಲ್ಲ ಇದು 2013 ಮಾಡಿದ್ರು ಶಾಸಕರಾಗಿದ್ದಾಗ ಅದು ಪಕ್ಷೇತರ ಶಾಸಕರಾಗಿದ್ದಾಗ ಗೆದ್ಬಿಟ್ಟು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿರೋ ಅದು ಬೇರೆ ವಿಷಯ ಬಟ್ ಅವ್ರು ಗೆದ್ದಾಗ ಮಾಡಿದ್ರು ಸಮಾಜ ಸೇವೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದವರು ಅವ್ರು ಬೆಂಗಳೂರಲ್ಲಿ ವಿದ್ಯಾಭ್ಯಾಸದ ಮನೆ ಪ್ರಾಬ್ಲಮ್ ಅವೋ ಇವೋ ಅನ್ಕೊಂಡು ನಂತರ ಊರಿಗೋಗಿ ಹೋಟ್ಲ್ ಬಿಸ್ನೆಸ್ ಶುರು ಮಾಡಿದ್ರು ಹೀಗಾಗಿ ನಂತರದ ಸಮಾಜ ಸೇವೆ ಅವ್ರನ್ನ ಕರ್ಕೊಬತ್ತು ಜಿಲ್ಲಾ ಪಂಚಾಯತಿ ಆ ಎಲೆಕ್ಷನ್ ಅದು ಇದು ಅನ್ಕೊಂಡು MLA ಎಲೆಕ್ಷನ್ ಕರ್ಕೊಬತ್ತು ಹೀಗಾಗಿ ಮನೆ ಅಂಗಳದಲ್ಲೇ ಒಂದು ಹೋಟ್ಲು ಕ್ಯಾಂಟೀನ್ ಮಾಡಿಬಿಟ್ಟು ಎಲ್ಲರಿಗೂ ಕೊಡಬೇಕು ಅಂತ ಕೊಡ್ತಾ ಇದ್ದಾರೆ ಮಂಕಾಳ ವೈದ್ಯರ ಈ ಕೆಲಸ ಸಾಕಷ್ಟು ಜನರಿಗೆ ಮಾದರಿ ಆಗಬೇಕು ಅನ್ನೋದು ಕರ್ನಾಟಕ ಟಿವಿಯ ಕಳಕಳಿ ವೀಕ್ಷಕರೇ ಕೇವಲ ಕ್ಯಾಂಟೀನ್ ಅನ್ನೋದ್ರ ಕಾನ್ಸೆಪ್ಟ್ನ ಹೊರತಾಗಿ ಮಂಕಾಳ ವೈದ್ಯರು ಕ್ಷೇತ್ರದ ಅಭಿವೃದ್ಧಿಗಾಗಿ ಅಥವಾ ಸಚಿವರಾಗಿ ಏನೆಲ್ಲ ಕೆಲಸಗಳನ್ನ ಮಾಡಬೇಕು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು